ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ಸುದ್ದಿ ವೈರಲ್ ಆಗ್ತಾ ಇದೆ, ಗೃಹಲಕ್ಷ್ಮಿ ಯೋಜನೆ ಬಂದಾಗುತ್ತೆ, ಅಮೌಂಟ್ ಕೂಡ ಬರೋದಿಲ್ಲ ಅಂತ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಲಸಲು ಟೀಕೆಗಳು ಕೂಡ ಬರ್ತಾ ಇದ್ದಾವೆ. ಈ ಯೋಜನೆ ಸಾಕಷ್ಟು ದಿನಗಳಿರೋದಿಲ್ಲ, ಬಂದಾಗದಲೇ ಅಂತೇಳಿ ವಿಪಕ್ಷಗಳು ಕೂಡ ಹೇಳ್ತಾ ಇದ್ದಾವೆ. ಬಟ್ ಇದಕ್ಕೆ ಉತ್ತರ ಕೊಟ್ಟಿದ್ದ ಸರ್ಕಾರದಿಂದ ಸಚಿವರು ದೈತಿ ಸಿದ್ದರಾಮಯ್ಯ ಅವರು, ಈ 5 ವರ್ಷ ಅಲ್ಲ ಇನ್ನು 10 ವರ್ಷ ಆದರೂ ಕೂಡ ಯಾವುದೇ ರೀತಿ ಯೋಜನೆಗಳನ್ನು ಕೂಡ ಬಂದ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವರ್ಷನೂ ಕೂಡ ನಾವೇ ಬರ್ತೀವಿ, ನಾವು ಯೋಜನೆಗಳನ್ನ ಕೂಡ ಯಾವುದೇ ರೀತಿ ಬಂದ್ ಮಾಡೋದಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಲಕ್ಷ್ಮೀ ಬಳಕರ್ ಮೇಡಮ್ ಅವರು ಅದೇ ರೀತಿ ಟೀಕಾಕಾರರು ಟೀಕೆ ಮಾಡಲಿ, ನಾವು ಈ ಹಿಂದೆ ಶುರು ಮಾಡಿದಾಗ ಇವರು ಬರೀ ಗಿಮ್ಮಿಕ್ ಇತ್ತು, ಗ್ಯಾರಂಟಿನವರು ಅನುಷ್ಠಾನಕ್ಕೆ ತರೋಕ್ಕಾಗೋದಿಲ್ಲ ಅಂತ ಹೇಳಿದರು. ಈಗ ಅನುಷ್ಠಾನಕ್ಕೆ ತಂದು ತೋರಿಸಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ನಾವು ಪ್ರಾಕ್ಟಿಕಲ್ಗೆ ಬರೋದಾದರೆ ಆರ್ಥಿಕತೆ ಹೇಗೆ ಇರುತ್ತೆ, ಸ್ಥಿತಿ ಹೇಗಾಗುತ್ತೆ ಅಂತ ನೋಡೋದಾದರೆ, ವರ್ಷ ವರ್ಷ ಸಾಕಷ್ಟು ಆರ್ಥಿಕತೆಗೆ ಹಿಂಜರಿಕೆ ಆಗಿ ಆಗುತ್ತೆ. ಈ ಗ್ಯಾರಂಟಿ ಯೋಜನೆಗಳಿಂದ 80,000ರಿಂದ 1 ಲಕ್ಷ ಕೋಟಿ ಅಷ್ಟು ಬರಬೇಕಾಗುತ್ತೆ ಬಜೆಟಲ್ಲಿ. ಇರೋ ಬಜೆಟ್ 3.5 ಲಕ್ಷ ಕೋಟಿಯಲ್ಲಿ ಇವರು 80,000ರಿಂದ 1 ಲಕ್ಷ ಕೋಟಿ ಅಷ್ಟು ಗ್ಯಾರಂಟಿಗಳಿಗೆ ಕೊಟ್ಟರೆ ಸಂಕಷ್ಟ ಎದುರಾಗ್ಬೋದು. ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ ಅಂತರ ಯುವ ನಿಧಿ ಆಗಿರ್ಬೋದು, ಪ್ರಾಕ್ಟಿಕಲ್ಲಿ ನೋಡೋದಾದರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಹೇಳೋಕ್ಕಾಗೋದಿಲ್ಲ, ಆದರೂ ಆಗ್ಬೋದು, ಉಳಿದ್ರೂ ಉಳ್ಬೋದು, ಯಾವ ರೀತಿ ನಿರ್ಧಾರ ತಗೊಳ್ತಾರೆ, ಸರ್ಕಾರದ ಇನ್ಕಮ್ ಹೇಗೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋದನ್ನ ಕಾಯಬೇಕಾಗುತ್ತೆ. ಸದ್ಯಕ್ಕೆ ಎಲೆಕ್ಷನ್ ಇರೋ ಕಾರಣ, ನಿಮಗೆ ಗೊತ್ತಿರೋ ಹಾಗೆ ಲೋಕಸಭಾ ಎಲೆಕ್ಷನ್ ಇರೋ ಕಾರಣ ಅಲ್ಲಿಯವರೆಗೂ ನಮಗೆ ಗ್ಯಾರಂಟಿಯಾಗಿ ಬಂದ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಅಲ್ಲಿವರೆಗೂ ನಿಮಗೆ ಗೊತ್ತೇ ಇದೆ. ನೆಕ್ಸ್ಟ್ ಏನಾದರೂ ಹೊಸದಾಗಿ ಕಂಡೀಷನ್ ತರ್ತಾರಾ ಅಥವಾ ನಾನಾ ಯೋಜನೆಗಳೆಲ್ಲ ಬಂದ್ ಮಾಡ್ತಾರಾ, ನಿಮಗೆ ಅಭಿವೃದ್ಧಿ ಕೂಡ ಕುಂಠಿತ ಆಗುತ್ತಾ, ಅಭಿವೃದ್ಧಿನೂ ಬೇಕು ಗ್ಯಾರಂಟಿ ಬೇಕು ಅಂದರೆ ಆಗೋದಿಲ್ಲ, ಎರಡರೂ ಚೂಸ್ ಮಾಡಬೇಕು ಅಂತ ಸಾಕಷ್ಟು ಸುದ್ದಿಗಳು ಕೂಡ ಬರ್ತಾ ಹೋಗ್ತಾಯಿದೆ. ಸದ್ಯಕ್ಕೆ ಯಾವುದೇ ರೀತಿ ನಿರ್ಧಾರ ಆಗಿಲ್ಲ, ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಇದು ಇವತ್ತಿನ